ಸಾಲವನ್ನು ಕೊಂಬಾಗ ಪಾಲೋಗರುಂಡಂತೆ. ಸಾಲಿಗನು ಬಂದು ಕೇಳುವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ. ತೆಗೆದುಕೊಂಡ ಸಾಲವನ್ನು ತೀರಿಸಲಾಗದೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವ ಪ್ರಕರಣವನ್ನು ದಿನ ಬೆಳಗಾದರೆ ನಾವು ಕೇಳುತ್ತೇವೆ. ಸಾಲವೆಂದರೆ ಶೂಲವಿದ್ದಂತೆ. ಒಂದೊಮ್ಮೆ ಸಾಲ ತೀರಿಸಲು ಸಾಧ್ಯವಾಗದೆ ಹೋದರೆ ಒತ್ತೆ ಇಟ್ಟ ಹೊಲ ಮನೆ ಮಾರುಗಳು ಬೆಲೆಬಾಳುವ ವಸ್ತು ಒಡವೆಗಳನ್ನು ಕಳೆದುಕೊಳ್ಳುವುದಲ್ಲದೆ ನಮ್ಮ ಮಾನ ಮರ್ಯಾದೆಗಳು ಹರಾಜಾಗಿ ಹೋಗುವ ಪ್ರಸಂಗವೂ ಬರಬಹುದು. ಎಂತಲೇ ಹಾಸಿಗೆ ಇದ್ದಷ್ಟು ಕಾಲು ಚಾಚುವುದು ವಿಹಿತವಾದುದು. ಸಾಲ ಮಾಡುವವರಲ್ಲಿ ಎರಡು ಪ್ರಕಾರದ ಜನರಿರುವರು. ಒಂದು ಬಗೆಯ ಜನರು ವ್ಯವಹಾರಕ್ಕನುಗುಣವಾಗಿ ಸಾಲ ಮಾಡಿ ಖಂಡಿತವಾಗಿ ಅದನ್ನು ತೀರಿಸುವ ಭರವಸೆಯುಳ್ಳವರು. ಇಂಥವರು ಪ್ರಾಮಾಣಿಕರು. ಅನಿವಾರ್ಯ ಪ್ರಸಂಗಗಳಲ್ಲಿ ಇವರು ಸಾಲ ಮಾಡಬಹುದು. ಇನ್ನೊಂದು ಬಗೆಯ ಜನರು ಸುಲಭವಾಗಿ ಸಾಲ ಸಿಗುವುದೆಂದು ಹಿಂದೆ ಮುಂದೆ ವಿಚಾರಿಸದೆ ಸಾಲ ಮಾಡಿ ತಿಂದು ತೇಗಿ ಮೋಜು ಮಸ್ತಿಯನ್ನು ಮಾಡಿ ಮುಂದೆ ಸಾಲವನ್ನು ತೀರಿಸಲಾಗದೆ ಕೆರೆ ಬಾವಿಗಳನ್ನು ನೋಡಿಕೊಳ್ಳುವರು. ಎಂತಲೇ ಸರ್ವಜ್ಞ ಹೇಳುತ್ತಾನೆ, ಸಾಲ ಪಡೆದಾಗ ಹಾಲಿನ ಪಾಯಸ ಉಂಡಂತೆ. ಸಾಲಿಗರು ಬಂದು ತಮ್ಮ ಹಣ ಮರಳಿಸಲು ಕೇಳಿದಾಗ ಕಿಬ್ಬದಿಯ ಕೀಲು ಮುರಿದಾಗ ಆಗುವ ತಾಳಲಾರದ ನೋವು ಅನುಭವಿಸಿದಂತೆ ಎಂದು